ಈಗ ಚುನಾವಣೆ ಎಲ್ಲ ಕಡೆ ಬರದಿಂದ ಸಾಕ್ತಾ ಇದೆ. ಜೊತೆಗೆ ಕೂಗೇನಪ್ಪ ಅಂದ್ರೆ ಬಿಜೆಪಿನ ಕಾಂಗ್ರೆಸ್ ಜೊತೆಗೆ ಈಗ ಆಲ್ರೆಡಿ ಮೋದಿ ಅಲೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಗೂ ಅವ್ರದೇ ಆದಂತ ಒಂದು ಸ್ಕೋಪ್ ಇದೆ. ಜೊತೆಗೆ ಯೂತ್ ಆಗಿ ನೀವು ಯಾರನ್ನ ಆಯ್ಕೆ ಮಾಡಕ್ ಇಷ್ಟಪಡ್ತೀರಾ? ಲಾಂಗ್ ಟರ್ಮ್ ಎಕನಾಮಿಕ್ ಪಾಲಿಸಿ ನೋಡಿದ್ರೆ ಮೋದಿ. ರಾಹುಲ್ ಯಾಕೆ ಬೇಡ? ಬೇಡ ಅಂತಂದ್ರೆ ಅದೇ ಹೇಳಿದ್ನಲ್ಲ, ಎಕನಾಮಿಕ್ ಪಾಲಿಸಿ ನೋಡಿದ್ರೆ ಮೋದಿ. ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ಮೋದಿ ಕಾದನ ಅವರ ಅವಧಿಯಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಹೊಸ ಹೊಸ ಸ್ಕೀಮ್ಸ್ ಎಲ್ಲ ಬಂದಿದೆ. ರಾಹುಲ್ ಗಾಂಧಿ ಒಂದ್ ಸರಿನೂ ಕೂಡ ಪ್ರಧಾನಮಂತ್ರಿ ಆಗಿಲ್ಲ, ಅವ್ರಿಗೊಂದು ಅವಕಾಶ ಕೊಡ್ಬೋದಲ್ವಾ? ಅವ್ರನ್ನ ನೋಡಿದ್ರೆ ಕೊಡ್ಬೇಕು ಅಂತ ಅನ್ಸುತ್ತೆ. ಅವರು ಹೆಂಗ್ ಶ್ರಮ ಕೊಟ್ಟು ಅವ್ರು ಹೆಂಗ್ ಯಾರು ಕಾಂಪಿಟೇಷನ್ ಅಲ್ಲಿ ಗೆಲ್ತಾರೋ ಅವ್ರ ಆಗ್ತಾರೆ. ನಾನು ಇವರೇ ಆಗ್ಬೇಕು ಅವರೇ ಆಗ್ಬೇಕು ಅಂತ ನಾನು ಯಾವ ಅಲ್ಲ. ಈಗ ನೀವು ಒಬ್ರು ಮತದಾರ ಆಗಿದ್ದೀರ, ನೀವೊಬ್ರು ಯೂತ್, ಜೊತೆಗೆ ಒಬ್ಬ ಪ್ರಜೆಯಾಗಿ ಈಗ ಹೊಸ ಪ್ರಜೆ ಆಗಿದ್ದೀರ ನೀವು. ನಿಮ್ಮ ಅಭಿಪ್ರಾಯ ಯಾರಾದ್ರೆ ನಮ್ಮ ದೇಶಕ್ಕೆ ಹಿತವಾಗಿರುತ್ತೆ? ಮೋದಿ. ಓಕೆ, ನಿಮ್ಮ ಅಭಿಪ್ರಾಯ ಪ್ರಕಾರ? ರಾಹುಲ್ ಗಾಂಧಿ. ಕಾರಣ? ಯಾಕಂದ್ರೆ ಅವರು ಯೂತ್ ಯಂಗ್ ಸ್ಟಾರ್ ಇದ್ದಾರೆ, ಅವ್ರಿಗೊಂದು ಅವಕಾಶ ಕೊಟ್ಟರೆ ಏನಾದ್ರು ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್. ಅಂದರೆ ಒಬ್ಬ ಯೂತ್ ಅನ್ನೋ ಕಾರಣಕ್ಕೋಸ್ಕರ ನೀವು ಅವ್ರ ಮತ ನೀಡಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಬೇರೆ ಡೆವಲಪ್ಮೆಂಟು, ದೇಶದ ಬಗ್ಗೆ ಪ್ರಗತಿ, ಅದ್ರ ಬಗ್ಗೆ ಏನಾದರೂ ಮಾಡೋದಾದರೆ ಬಂದ್ಬಿಡುತ್ತೆ ಅವ್ರ ಮೈಂಡಲ್ಲಿ, ಅವ್ರಿಗೆ ಬಂದ್ಬಿಡುತ್ತೆ ಆಟೋಮೆಟಿಕ್. ಅವ್ರನ್ನ ಒಂದು ಪಟ್ಟಕ್ಕೆ ಏರಿಸಿದ ತಕ್ಷಣವೇ ಎಲ್ಲ ಕಾರ್ಯಗಳು ಆಗ್ತವೆ ಅಂತ ನೀವು ಹೇಳ್ತೀರಿ. ಓಕೆ ಓಕೆ, ನಿಮ್ಮ ಅಭಿಪ್ರಾಯ ಏನು ಸರ್? ರಾಹುಲ್ ಗಾಂಧಿ. ಕಾರಣ? ಕಾರಣ ಅಂದರೆ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಸರ್ಕಾರ, ಹಾಗಾಗಿ ಆ ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತರೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಈಗ ಬಡವರ ಸರ್ಕಾರ ಅಂದರೆ ಅವ್ರ ಹತ್ರ ಹಣ ಇಲ್ಲ ಅಂತನಾ, ಅಥವಾ ಅವರು ಬಡವ್ರ ಪರ ನಿಲ್ತಾರೆ ಅಂತ ಅರ್ಥ? ಬಡವ್ರ ಪರ ನಿಲ್ತಾರೆ ಅಂತ. ಓಕೆ, ಯಾಕಂದರೆ ಬಡ ರಾಜಕಾರಣಿಗಳಾಗ್ಬಿಟ್ರೆ ಅವ್ರ ಹತ್ರನೂ ಹಣ ಇಲ್ವಾ, ಅಥವಾ ಜನಗಳಿಗೆ ಬಡವರ ಪರವಾಗಿ ನಿಲ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಅಷ್ಟೇ. ಬಡವ್ರ ಪರ ನಿಲ್ತಾರೆ, ಬಡವ್ರಿಗೋಸ್ಕರ ಎಲ್ಲ ಇದು ಸವಲತ್ತುಗಳನ್ನು ಒದಗಿಸ್ಕೊಡ್ತಾರೆ ಅಂತಂತ. ನಿಮ್ಮ ಪ್ರಕಾರ ಯಾರಾಗಬೇಕು ಅಂತ ಮೇಡಮ್? ಮೋದಿ. ಯಾಕೆ? ವೆರಿ ಸಿಂಪಲ್, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಂಡಿಯಾನ ಲೀಡ್ ಮಾಡಲಿಕ್ಕೆ ಒಂದೊಳ್ಳೆ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಮೋದಿ ಅಂತ ಅನಿಸುತ್ತೆ. ಅನಿಸುತ್ತೆ. ಅದೇ ರೀತಿ ಅವರ ಕ್ವಾಲಿಟೀಸು ರಾಹುಲ್ ಗಾಂಧಿಲಿ ಇಲ್ಲ ಅಂತಾನ, ಅಥವಾ ಮೋದಿ ಹತ್ರ ಸ್ಪೆಷಲ್ ಆಗಿದೆ? ಕಂಪ್ಯಾರೇಟಿವ್ಲಿ ನೋಡಿದಾಗ ಮೋದಿ ಮತ್ತು ರಾಹುಲ್ನ ಕಂಪೇರ್ ಮಾಡ್ತೀವಿ ಅಂತ ಹೋದರೆ ಸಾಧ್ಯನೇ ಇಲ್ಲ. ಕಂಪ್ಯಾರಿಸನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಂಡಿಯಾನ ಒಂದು ಮಟ್ಟಕ್ಕೆ ತೊಗೊಂಡೋಗೋಕ್ಕೆ ಸಾಧ್ಯ ಆಗೋದು ಅಟ್ ಪ್ರೆಸೆಂಟ್ ನಾವು ನೋಡೋ ನಾಯಕರಲ್ಲಿ ಮೋದಿಗಿದೆ. ಸೊ ಆ ಗುಣ ಇರೋವಾಗ ನಾವು ಆಯ್ಕೆ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ ಈಗ ನಿಮ್ಮ ಮೈಸೂರವರಲ್ವಾ ನೀವು, ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ನಿಂತಿದ್ದಾರೆ, ಜೊತೆಗೆ ವಿಜಯಶಂಕರ್ ಅವರು ಇದ್ದಾರೆ. ವಿಜಯಶಂಕರ್ ಅವರು ಕೂಡ ಬಿಜೆಪಿಯ ಒಬ್ಬ ಮಾಜಿ ಎಂ ಪಿ ಆಗಿದ್ದರು ಇಲ್ಲಿ. ಆದ್ದರಿಂದ ನೀವು ಬಿಜೆಪಿಗೆ ಸಪೋರ್ಟ್ ಮಾಡೋದಾದರೆ ಹಳೆ ಹುಲಿಗೆ ಸಪೋರ್ಟ್ ಮಾಡ್ತೀರೋ ಅಥವಾ ಯುವ ಹುಲಿಗೆ ಸಪೋರ್ಟ್ ಮಾಡ್ತೀರೋ? ಪ್ರತಾಪ್ ಸಿಂಹ ಅಂದ್ಕೊಳ್ತಾನೆ. ಯಾಕೆ? ನಾವು ಈಗಾಗಲೇ ನೋಡಿದ್ದೀವಿ ಪ್ರತಾಪ್ ಸಿಂಹ ಅವ್ರನ್ನ, ಲಾಸ್ಟ್ ಟೈಮ್ ಕೂಡ ನೋಡಿದ್ದೇವೆ. ಸೊ ಎರಡು ಮೂರು ಸತಿ ನಮ್ಮ ಮನೆ ಹತ್ರ ಬಂದಾಗಲೂ ಅವಾಗ ಭಾಷಣಗಳನ್ನ ಕೇಳಿದ್ದೇವೆ. ಸೊ ಅವಾಗಿಂದ ಇಂಪ್ರೆಸ್ ಆಗಿದ್ದೀನಿ ನಾನು ಸಾಕಷ್ಟು. ಅಲ್ಲ, ಭಾಷಣಗಳಿಗೆ ಮನಸ್ಸು ಹೋತು ಮತ್ತೆ ನೀಡೋದು ತಪ್ಪು ಅನ್ಸಲ್ವ? ಅಲ್ಲ, ಕೇವಲ ಭಾಷಣಗಳಿಗೆ ಮನಸ್ಸು ಹೋಲಲ್ಲ. ಈಗಾಗಲೇ ಅವಾಗ ಕಾವ್ಯಗಳನ್ನ ನೋಡಿರ್ತೀವಿ, ಏನೇನು ಮಾಡಿದಾಗ ಅನ್ನೋದನ್ನ ನೋಡಿರ್ತೀವಿ. ಅದಕ್ಕೆ ಬೇಸ್ ಮೇಲೆ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ. ಸೊ ಆಬ್ವಿಯಸ್ಲಿ ಪ್ರತಾಪ್ ಸಿಂಹ. ನೀವು ಹೆಂಗ್ ಮಾಡ್ತೀರಾ ಸರ್ ಈಗ ಮೋದಿನ ರಾಹುಲ್? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಯಾಕೆ? ಮೋದಿ 5 ವರ್ಷ ಆಡಳಿತದಲ್ಲಿ ತುಂಬಾ ವಿಫಲ ಆಗಿದ್ದಾರೆ. ಮತ್ತೆ ಯಾವ ರೀತಿ ವಿಫಲ ಆಗಿದ್ದಾರೆ ಅಂತ ಹೇಳ್ಬೋದು ನೀವು? ನೋಟ್ ಬ್ಯಾನ್ ಅಲ್ಲಿ ಸಕ್ಸಸ್ ಕಾಣಲಿಲ್ಲ ಅವರು, ಮತ್ತೆ 10% ಮೀಸಲಾತಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಒಂದು ಸಮೀಕ್ಷೆ ನಡೆಸಿಲ್ಲ, ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ. 3% ಜನಕ್ಕೆ 10% ಮೀಸಲಾತಿ ಮೋಸ, ಅದರಿಂದ ನಾವೇ ಅನುಭವಿಸ್ತಾ ಇದ್ದೀವಿ, ನಮಗೆ ಲಾಸ್ ಆಗುತ್ತೆ. ಅದರಿಂದ ನಾನು ರಾಹುಲ್ ಗಾಂಧಿ ಬರಬೇಕು ಅಂತಲೇ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿ ಬಂದರೆ ಮೀಸಲಾತಿ ಹೋಗುತ್ತೆ ಅಂತ ನಿಮಗೆ ಅಭಿಪ್ರಾಯ, ನಂಬಿಕೆ ಇದೆಯಾ? ಅವರು ಕೂಡ ಅದನ್ನ ಸ್ವಾಗತ ಮಾಡಿಬಿಟ್ರು, ಎಲ್ಲರೂ ಇದು ಮೋಸನೇ ಆಗ್ತದೆ, ಆದರೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ಏನೋ ಅಂತ ಅಷ್ಟೇ. ಒಂದು ಹೊಸ ಕ್ಯಾಂಡಿಡೇಟ್ ಬಂದಾಗ ಅವ್ರ ಕಡೆ ಎಕ್ಸ್ಪೆಕ್ಟೇಷನ್ ಯಾರು ಡಾಮಿನೇಟ್ ಇದ್ದಾರೆ ಆ ಕ್ಯಾಸ್ಟ್ ಪರ ಮಾಡ್ತಾರೆ ಬಿಜೆಪಿ ಅವರು. ಒಂದು ಕ್ಯಾಸ್ಟಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ. ಅಂದ್ರೆ ನಮ್ಮ ದೇಶದಲ್ಲಿ ಬಿಜೆಪಿ ಅವರು ಜಾತಿ ರಾಜಕಾರಣ ಮಾಡ್ತಿದ್ರೆ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ರೆ? ಹೌದು, ಖಂಡಿತವಾಗ್ಲೂ ಜಾತಿ ಮತ್ತೆ ಧರ್ಮದ ರಾಜಕಾರಣ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರವಾಗಿ ಧರ್ಮದ ಏಳಿಗೆ ಬಿಟ್ಟು ಜಾತಿಯ ಹೊರಟು ದೇಶದ ಪ್ರಗತಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಂದ್ರೆ ರಾಹುಲ್ ಗಾಂಧಿನೇ ಸೂಕ್ತ ಅಂತ ಹೇಳ್ತಿದ್ರು. ಅದರಲ್ಲಿ ಸಮ್ಮಿಶ್ರ ಸರ್ಕಾರ ಬರಬೇಕು ಕೇಂದ್ರದಲ್ಲಿ. ಸಮ್ಮಿಶ್ರ ಅಂದ್ರೆ ಹೆಂಗ್ ಬರುತ್ತೆ ಅಂದ್ರೆ ಈಗ ಕಾಂಗ್ರೆಸ್ ಒಂದೇ ಬರಲ್ಲ, ಹೌದು NDP ಬರುತ್ತೆ, UPA ಬರ ಆತರ. ಆದ್ರೆ ಕಾಂಗ್ರೆಸ್ ಮಿಶ್ರ ಸರ್ಕಾರ ಏನಾದ್ರು ಬಂತು ಅಂದ್ರೆ ನಮ್ಮ ಪ್ರಧಾನ ಮಂತ್ರಿ ಆಗಿ ನಮ್ಮ ಕರ್ನಾಟಕದ ಒಂದು ಹಳೆ ಹುಲಿ ಇದೆಯಲ್ಲ ದೇವೇಗೌಡರು, ಅವ್ರನ್ನ ಯಾಕೆ ಮಾಡಬಾರ್ದು ಅಂತ ಅನ್ಸಲ್ಲ ನಿಮಗೆ? ಅವ್ರ ಇಲ್ಲಿಂದ ಹೋಗ ಇಷ್ಟು ಅವ್ರಿಗೆ ಆಗಲ್ಲ, ವಯಸ್ಸಾಗಿದೆ ರಾಹುಲ್ ಬೆಟರ್. ಹಂಗೆ ನಮ್ಮ ಮೈಸೂರಲ್ಲಿ ತಗೊಂಡ್ರೆ ನಾವು ಆಶಾರಾಣಿಗೆ ವೋಟ್ ಮಾಡ್ತೀವಿ, UPP ಪಕ್ಷದ ಹೊಸ ಕ್ಯಾಂಡಿಡೇಟ್ ಉಪೇಂದ್ರ ಅವರು. ಒಂದು ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ಚಿಂತನೆ ಒಂದಕ್ಕೆ ಬಂದಿದ್ದಾರೆ. ಅದರಿಂದ ನಾನು ಕೇಳ್ಕೊತೀನಿ, ಈಗ ಎಲ್ಲರೂ UPPಗೆ ವೋಟ್ ಮಾಡಿ, ಒಂದು ಹೊಸಬ್ರಿಗೆ ಅವಕಾಶ ಕೊಡಿ. ಪ್ರತಾಪ್ ಸಿಂಹ ಅಂಥದ್ದು ಏನು ಕೆಲಸ ಮಾಡಿಲ್ಲ, ಅವರು ಕೊಡಗಲ್ಲೇ ಇದ್ದಾರೆ, ಮೈಸೂರಿಗೆ ಏನು ಜಾಸ್ತಿ ಬಂದಿಲ್ಲ. ಯಾಕಂದರೆ ಕೊಡಗಲ್ಲಿ ಏನಕ್ಕಿದ್ದಾರೆ ಅಂದರೆ ನನ್ನ ಪ್ರಕಾರ ಕೊಡಗಲ್ಲಿ ಏನಕ್ಕಿದ್ದಾರೆ ಅಂದರೆ ಅಲ್ಲಿ ನಿನ್ನೆ ಮೊನ್ನೆ ಆದಂಥ ಒಂದು
ಕೆಟ್ಟ ಘಟನೆ. ಅವರು ಧರ್ಮ ರಾಜಕೀಯ ಮಾಡ್ತಿದ್ದಾರೆ. ಅವ್ರಿಗೆ ಈಗ ಟಿಪ್ಪು ಸುಲ್ತಾನ್ ಏನಕ್ಕೆ ನೆನಪದೇನೋ ಗೊತ್ತಿಲ್ಲ. ಟಿಪ್ಪು ಸುಲ್ತಾನ್ ಮತಾಂತರ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ ಅಂದ್ಬಿಟ್ಟು ಇವಾಗ್ಲೇ ಅವ್ರಿಗೆ ಅದನ್ನೇ ಇಟ್ಕೊಂಡು ಇನ್ನೂ ರಾಜಕೀಯ ಮಾಡ್ತಿದ್ದಾರೆ ಹೊರತು ಏನು ಅಭಿವೃದ್ಧಿ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಿಲ್ಲ. ಸಂಸದರಾಗಿ ಕೊಡಗಲ್ಲಿ ಆದಂತಹ ಒಂದು ಇದಾಗಿದೆ ಘಟನೆ, ಅದರಲ್ಲಿ ತಪ್ಪು ಮಾಹಿತಿಗಳನ್ನು ಒಬ್ಬ ಶಾಸಕರ ಈ ಸಂಸದಕರಾಗಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ. ಅಂದ್ರೆ ಯಾರು ಪ್ರಮಾಣದಲ್ಲಿ ಆಗಿಲ್ಲ, ಸುಮ್ಮನೆ ಒಂದು ಪಬ್ಲಿಸಿಟಿಗೋಸ್ಕರ ಏನೋ ಒಂದು ಗಿಮಿಕ್ ಮಾಡ್ಕೊಂಡಿದ್ದಾರೆ ಅಂತ. ಹೌದು ಖಂಡಿತ. ಸರ್ ನಿಮ್ಮ ಅಭಿಪ್ರಾಯ ಏನು ಸರ್ ಮೋದಿನ ರಾಹುಲ? ಸರ್ ಈಗ ಸರಿ ಸೆಂಟ್ರಲಲ್ಲಿ ಮೋದಿನೇ ಬರುತ್ತೆ, ಬಟ್ ಮೋದಿಯಲ್ಲೇ ಕಡಿಮೆ ಆಗಿದೆ. ಅವರು ಯಾವುದು ಯೋಜನೆಗಳು ರೂಪಣೆ ಮಾಡಿದ್ರು ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ, ಎಲ್ಲ ವಿಫಲಗಳಾಗಿದೆ. ಆದರೂ ಮೋದಿಯಲ್ಲೇ ಕಡಿಮೆ ಆಗಿದೆ. ಏನಕ್ಕೆ ಮೋದಿ ಬರ್ತಾರೆ ಅಂದರೆ ಅದರ ಆಪೋಸಿಟಾಗಿ ನಾಯಕತ್ವದ ಕೊರತೆ ಇದೆ. ನಾಯಕತ್ವದ ಕೊರತೆ ಅಂದರೆ ಅವ್ರಿಗೆ ಒಳ್ಳೆ ಇಂಡಿಯನ್ ಯಾರು ಇರಲ್ವೋ ಅವ್ರು ಇರಲ್ಲ. ಹೌದು, ಈಗ ಎಲ್ಲ ಒಂದು ಪಕ್ಷಗಳು ಸೇರ್ಕೊಂಡು ಬಂದ್ರೂ ಅವ್ರು ಏನು ಸ್ಕೀಮ್ ಇದೆ ಅದು ಜಾರಿಗೆ ತರೋಕ್ಕಾಗಲ್ಲ. ಅಂದಾಗ ನನ್ನ ಮಾತು ಏನಪ್ಪ ಅಂದರೆ, 10 ಜನ ಮೋದಿನ ಆಯ್ಕೆ ಮಾಡಿದಾಗ 1-4 ಜನ ಬೇಡ ಅಂದಾಗ 10 ಜನಕ್ಕೆ ತಾನೇ ನಾವು ಬೆಲೆ ಕೊಡಬೇಕು. ಹೌದು, ಒಂದು ಅದೇನೆ ನಾವು ಪ್ರಜಾಪ್ರಭುತ್ವದಲ್ಲಿ ಒಂದು ಮತಕ್ಕೇನೆ ಬಹುಮತ ಕೊಟ್ಟು ಅವರು ಅಧಿಕಾರಕ್ಕೆ ಬರೋದು. ಹಾಗೆಯೇ ಹೋದ ಸರಿಗಿಂತ ಈ ಸರಿ ಮೋದಿಯಲ್ಲಿ ಕಡಿಮೆ ಆಗಿದೆ, ಆದ್ರೂ ಬರ್ತಾರೆ. ಇಲ್ಲಿ ಲೋಕಲಲ್ಲಿ ಪ್ರತಾಪ್ ಸಿಂಹ ಬರಲ್ಲ, ವಿಜಯಶಂಕರ್ ಬರ್ತಾರೆ, ಯಾಕೆಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಇವರು ಒಬ್ಬರು ಪತ್ರಕರ್ತರು ಅನ್ನೋದೊಂದು ಬಿಟ್ಟರೆ ಬೇರೆ ಅವ್ರಿಗೇನು ಅಂಥ ಎಕ್ಸ್ಪೀರಿಯೆನ್ಸ್ ಏನಿಲ್ಲ, ಮತ್ತು ಅವರು 5 ವರ್ಷ ಟರ್ಮಲ್ಲಿ ಏನು ಕೆಲಸ ಮಾಡೂ ಇಲ್ಲ, ಜನರ ಹತ್ರ ಗುರುತಿಸ್ಕೊಂಡಿಲ್ಲ, ಅದೊಂದು ಜನಸಂಪರ್ಕ ಕಡಿಮೆ ಆಗಿದೆ ಅವ್ರಿಗೆ. ನಾನು ಕೇಳಿದ ಮಟ್ಟಿಗೆ ಪ್ರತಾಪ್ ಸಿಂಹ ಅವರು ಬರೀ ಮಾತುಗಳಲ್ಲೇ ಜಾಸ್ತಿ, ಬೇರೆಯವ್ರ ಜೊತೆ ತಂಟೆ ತಕರಾರುಗಳೇ ಜಾಸ್ತಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಜಾಸ್ತಿ ಅಂತ ಕೇಳಿದೆ, ಇದ್ರ ಬಗ್ಗೆ ಏನಂತೀರಿ? ಹೌದು, ಜನಸಂಪರ್ಕಕ್ಕೆ ಅವರು ಯೋಜನೆಗಳು ಏನು ಸೆಂಟ್ರಲ್ ಗೌರ್ಮೆಂಟು ಯೋಜನೆಗಳನ್ನ ರೂಪಿಸಿ ಒಂದೊಂದು ಪ್ರತಿಯೊಂದು ಹಳ್ಳಿನ ಬೆಳವಣಿಗೆ ಮಾಡಬೇಕು ಅಂತ ಮೊದಲು ಪ್ಲ್ಯಾನ್ ಹಾಕಿತ್ತು, ಅದನ್ನು ಇವ್ರು ಯಾರೂ ಕಾರ್ಯರೂಪಕ್ಕೆ ತರಲಿಲ್ಲ, ಬರೀ ಮಾತಲ್ಲೇ ಆಯಿತು ಅಷ್ಟೇ. ಅದರಿಂದ ಅಂಥ ಕೆಲಸಗಳು ಏನಾಗಿಲ್ಲ. ಸೆಂಟ್ರಲ್ ಲೆವೆಲಲ್ಲಿ ನಾಯಕತ್ವ ಇಲ್ಲದ ಕಾರಣ BJPನೇ ಬರುತ್ತೆ ಈ ಸರಿ, NDA ಸರ್ಕಾರನೇ ಬರುತ್ತೆ. ನಿಮ್ಮ ಆಯ್ಕೆ ಏನಾದ್ರು ಈ ಸರಿ ಇಲ್ಲಿ ಮೈಸೂರಲ್ಲಿ ಬರೋದು ವಿಜಯಶಂಕರ್, ಸೆಂಟ್ರಲ್ ಸೆಂಟ್ರಲಲ್ಲಿ ಮೋದಿ ನಾಯಕತ್ವದಲ್ಲೇ ಬರುತ್ತದೆ. ಓಕೆ, ನಿಮ್ಮ ಮೇಡಮ್ ನಿಮ್ಮ ಅಭಿಪ್ರಾಯ ರಾಹುಲ್ ಗಾಂಧಿಗೆ ಹಾಕ್ಬೇಕು ಅಂತ ಮೋದಿಗೆ ಹಾಕ್ಬೇಕು ಅಂತ? ಸರ್ ಇಬ್ರು ಅರ್ಹರಲ್ಲ ಅಂತ ಅನ್ಕೋತೀನಿ. ಹಂಗಂದ್ರೆ ಮೂರನೇ ವ್ಯಕ್ತಿ ಯಾರಾದ್ರೂ ಬೇರೆ ವ್ಯಕ್ತಿ ಇಲ್ಲಿ ಕ್ಯಾಂಡಿಡೇಟ್ ಇಲ್ಲದೆ ಇರೋ ಕಾರಣ ಇಬ್ರು ಅರ್ಹರಲ್ಲ, ಯಾಕಂದ್ರೆ ಮೋದಿ ಅವರು ಕಪ್ಪು ಹಣ ತಂದ್ಕೊಡ್ತೀನಿ ಅಂತ ಹೇಳಿದ್ರು, ಸೊ ಅದು ಕೂಡ ಬಂದಿಲ್ಲ. ಇನ್ನು ರಾಹುಲ್ ಗಾಂಧಿ ಅವ್ರ ಕೈಲಿ ಕಾಂಗ್ರೆಸ್ ಕೈಲಿ 10 ವರ್ಷದಿಂದ ಸರ್ಕಾರ ಇತ್ತು, ಅಲ್ಲೂ ಕೂಡ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ. ಸೊ ಇಲ್ಲಿ ಇಬ್ರು ಕೂಡ ಇಬ್ಬರೇ ಕ್ಯಾಂಡಿಡೇಟ್ ಇರೋದು, ಸೊ ಇಬ್ಬರಲ್ಲಿ ಒಬ್ರು ಬರಲೇಬೇಕು, ಬಟ್ ನನ್ನ ಪ್ರಕಾರ ಇಬ್ರು ಅಲ್ಲ ಸರ್. ಅಂದ್ರೆ ಈಗ ಮೈಸೂರಲ್ಲೇ ಹಂಗಂದ್ರೆ ಯಾರು ಸರ್? ನಮ್ದು ಮೈಸೂರು ಬರಲ್ಲ, ಮಂಡ್ಯ ಬರುತ್ತೆ. ಮಂಡ್ಯದಲ್ಲಿ ನಿಮ್ಗೆ ಯಾರು? ಮಂಡ್ಯದಲ್ಲಿ ಈ ಸಲ ನಿಖಿಲ್ ಮತ್ತೆ ಸುಮಲತಾ ಅವ್ರದ್ದೇ ರಣರಂಗ ಆಗ್ತಿದೆ, ಸೊ ನಾವು ಯಾವ ಇಬ್ರಿಗೂ ಓಟ್ ಹಾಕ್ಬಾರ್ದು ಅಂತ ಅನ್ಕೊಂಡಿದೀವಿ, ಓಟ್ ಹಾಕೋಣ ಅಂತ ಅನ್ಕೊಂಡಿದೀನಿ. ನೋಟಾ? ಅವ್ರ ನೋಟು ಕೊರತೆ ಇಲ್ಲ. ನೋಟ ಎಲೆಕ್ಟ್ರಿ ಓಟ್ ಯಾವ ಓಟ್ ಹಾಕೋದ್ರಲ್ಲಿ ಇರುತ್ತಲ್ಲ ನೋಟ್, ಅದನ್ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇಬ್ರು ಕೂಡ ಇಲ್ಲಿ ಒಂದ್ ಕಡೆ ಕುಟುಂಬ ರಾಜಕಾರಣ ನಡೀತಿದೆ, ಇನ್ನೊಂದ್ ಕಡೆ ಸುಮಲತಾ ಅವ್ರದ್ದು ಕೂಡ ನಡೀತಿದೆ, ಅದಕ್ಕೋಸ್ಕರ ಇಬ್ರು ಕೂಡ ಅರ್ಹರಲ್ಲ. ಅಲ್ಲಿ ಸುಮಲತಾ ಫಾಲ್ಟ್ ಇದೆ ಅಂತ? ಸುಮಲತಾ ಫಾಲ್ಟ್ ಅಂತ ಅಂದ್ರೆ ಅವರು ರಾಜಕೀಯಕ್ಕೆ ಬಂದಿರೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಇವಾಗಲೇ ರಾಜಕೀಯ ನಾವು ನೋಡ್ದಂಗೆ ಭ್ರಷ್ಟಾಚಾರದಿಂದ ಮುಳುಗ್ತಿದೆ. ಅವರು ಅವ್ರದೇ ಆದಂತ ಇದರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರು, ಇವಾಗ ಅವರು ರಾಜಕೀಯಕ್ಕೆ ಬಂದಿರೋದು ಸೂಕ್ತ ಅಲ್ಲ ಸರ್. ಮೇಡಮ್ ನಿಮ್ಮ ಅಭಿಪ್ರಾಯ ಮೋದಿನ ರಾಹುಲ? ಮೋದಿ ಬರ್ಬೋದು ಅನ್ಸುತ್ತೆ ಸರ್. ಈಗ ಯಾವುದಕ್ಕೆ ಆಯ್ಕೆ ಮಾಡ್ತಾರೆ? ರಾಹುಲ್ ಗಾಂಧಿ. ಯಾಕೆ ಸರ್? ಯಾಕಂತಂದ್ರೆ ಇನ್ನು ಮದ್ವೆ ಆಗಿಲ್ಲ ಅಂತಾನ? ಅವ್ರಿಗೆ ಮದ್ವೆ ಆಗಿಲ್ಲ ಅಂದ್ರೆ ನನ್ಗೆ ಸರ್ ಏನಕ್ಕಂದ್ರೆ ಮೋದಿ ಈಗ 5 ವರ್ಷ ಆಳ್ವಿಕೆ ಮಾಡಿ ಅವರು ಯಾವ ತರ ಮಾಡ್ಬೋದು ಅಂತ ತೋರಿಸಿದ್ದಾರೆ. ರಾಹುಲ್ ಗಾಂಧಿಗೆ ಒಂದ್ಸಲ ಇದಾಗಿಲ್ಲ ಅಲ್ವಾ, ಅದಕ್ಕೆ ಅವ್ರಿಗೊಂದು ಚಾನ್ಸ್ ಕೊಟ್ರೆ ಅವ್ರು ಏನಾರ ಬದಲಾವಣೆ ತರ್ಬೋದು ಅಂತ ಅಷ್ಟೇ. ಅಂದ್ರೆ ಹೊಸ ಮುಖ ಬಂತು ಅಂದ್ರೆ ಏನಾರ ಅಭಿವೃದ್ಧಿ ನೋಡ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಓಕೆ. ಮೈಸೂರಲ್ಲಿ? ಮೈಸೂರಲ್ಲಿ ವಿಜಯಶಂಕರ್ ಬರ್ಬೋದು. ಪ್ರತಾಪ್ ಸಿಂಹ ಅವ್ರಿಗೆ ಇಲ್ಲ ನಿಮ್ಮ ಓಟು? ಇಲ್ಲ ಇಲ್ಲ ಸರ್. ಈಗ ಎಲ್ಲ ಕಡೆ ಲೋಕಸಭಾ ಎಲೆಕ್ಷನ್ ಚುನಾವಣೆ ನಡೀತಾ ಇದೆ, ಅದರಲ್ಲೂ ಮೋದಿನ ಅಥವಾ ರಾಹುಲ, ಈಗ ಮತ್ತೆ ಯಾರನ್ನ ಆಯ್ಕೆ ಮಾಡೋಕೆ ನೀವು ಇಷ್ಟಪಡ್ತೀರಾ? ನಾವು ಮೋದಿ ಅವ್ರನ್ನ ಆಯ್ಕೆ ಮಾಡೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ಇಂಡಿಯಾಗೆ ಒಬ್ರು ಒಳ್ಳೆ ಪರ್ಸನ್ ಬೇಕು, ಮತ್ತೆ ನಮ್ಮ ಇಂಡಿಯಾನ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು. ಆದಷ್ಟು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಆಗೋಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿರೋರು ಅಂದರೆ ಮೋದಿಜಿಯವರು. ಹಿಂದೆ 70 ವರ್ಷದಿಂದ ಕಾಂಗ್ರೆಸ್ ಅವರು ಅವ್ರದೇ ರೂಲ್ ಮಾಡ್ಕೊಂಡು ಬಂದವರೆ, ಬಟ್ ಅವರಿಂದ ಏನು ನಮ್ಮ ಇಂಡಿಯಾದಲ್ಲಿ ಡೆವಲಪ್ ಆಗಿಲ್ಲ. ಸೊ ನಾವು ಮೋದಿಜಿ 5 ಇಯರ್ಸಿಂದ ಆದಷ್ಟು ಇಂಡಿಯಾನ ಡೆವಲಪ್ ಮಾಡಿದ್ದಾರೆ. ಸೊ ಮತ್ತೆ ನಾವು ಮೋದಿ ಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರು ನಿಂತಿದ್ದಾರೆ, ಜೊತೆಗೆ ವಿಜಯಶಂಕರ್ ಅವರು ಇದ್ದಾರೆ, ಅವರಲ್ಲಿ ಯಾರನ್ನು ಆಯ್ಕೆ ಮಾಡ್ತೀರಾ? ನಾವು ಪ್ರತಾಪ್ ಸಿಂಹ ಅವರು. ಕಾರಣ ಯಾಕಂದ್ರೆ ನಾವು ಪ್ರತಾಪ್ ಸಿಂಹ ಅವ್ರನ್ನ ನೋಡ್ತೀವಿ, ಅವರು ತುಂಬ ಹೆಲ್ಪ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಮೋದಿಜಿ ಅವರು ನಿಮಗೆ ಗೊತ್ತು ಎಷ್ಟು ಹೆಸರು ಮಾಡಿದ್ದಾರೆ, ಅವರು ಯೂತ್ಸ್ಗೆಲ್ಲ ಎಷ್ಟೊಂದು ಹೆಲ್ಪ್ ಎಲ್ಲ ಮಾಡಿದ್ದಾರೆ ಅಂತ. ಸೊ ನಾವು ಪ್ರತಾಪ್ ಸಿಂಹ ಅವ್ರನ್ನೇ ಆಯ್ಕೆ ಮಾಡೋಕ್ಕೆ ಇಷ್ಟಪಡ್ತೇವೆ ಸರ್. ಈಗ ಮೋದಿನ ರಾಹುಲ ನಿಮ್ಮ ಪ್ರಕಾರ? ಮೋದಿ ಸರ್.
ಓಕೆ ಸರ್, ಯಾಕಂತಂದ್ರೆ ನಿಮಗೆ ಗೊತ್ತಿರ್ಬೋದು. ಹೌದಾ? ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಯಾವುದಾದ್ರೂ ಒಂದು ಪೊಸಿಷನ್ಗೆ ಹೋಗ್ಬೇಕು ಅಂದರೆ ಕೇವಲ ಹಣ, ಅಧಿಕಾರ ಇಲ್ಲ ಒಂದು ಬ್ಯಾಕ್ಗ್ರೌಂಡ್ ಅನ್ನೋದಕ್ಕಿಂತ ಮುಖ್ಯವಾಗಿ ಆ ಸ್ಥಾನಕ್ಕೆ ಯೋಗ್ಯತೆ ಅನ್ನೋದು ಮುಖ್ಯ. ಯಾಕಂತಂದ್ರೆ ನಾವೇ ನೋಡ್ಬೋದು, ಯಾರನ್ನಾದ್ರೂ ಇದು ಮಾಡಬೇಕು ಅಂದರೆ ಯೋಗ್ಯತೆ ನೋಡ್ತೀವಿ. ಈ ರಾಹುಲ್ ಗಾಂಧಿ ಅವರು ಯಾವುದೇ ಬ್ಯಾಕ್ಗ್ರೌಂಡ್ ಇರ್ಬೋದು, ಒಂದು ಅವರ ರಾಜಕೀಯ ಮನೆತನದಿಂದಲೇ ಬಂದಿರ್ಬೋದು, ಬಟ್ ಅವ್ರಿಗೆ ಅದೇ ಆ ಸ್ಥಾನಕ್ಕೆ ಬರೋಂಥ ಯೋಗ್ಯತೆ ಇನ್ನೂ ಇಲ್ಲ. ಅವರು ಏಜಲ್ಲಿ ಮಾತ್ರ ಮೆಚುರಿಟಿ ಆಗಿದ್ದಾರೆ, ಬಟ್ ಬುದ್ಧಿಲಾಗಿರ್ಬೋದು, ಆ ರಾಜ್ಯಕ್ಕೆ ದುರ್ನೀತಲಾಗಿಲ್ಲ, ಇನ್ನೂ ಮೆಚುರಿಟಿ ಆಗಿಲ್ಲ ಬಿಜೆಪಿಗೆ. ಖಂಡಿತ ಅಂತ ಸರ್, ಬಿಜೆಪಿ ಪಕ್ಷ ಸರ್ ಮುಖ್ಯ ಅಲ್ಲ ಸರ್, ದೇಶದ ಅಭಿವೃದ್ಧಿ ಮುಖ್ಯ. ನೀವೇ ನೋಡಿರ್ಬೋದು, ಅಷ್ಟು ದಿನದಿಂದನೂ ಯುದ್ಧಗಳಾಗ್ತಿತ್ತು, ಅಷ್ಟು ದಿನದಿಂದನೂ ನಮ್ಮ ಪಾಕಿಸ್ತಾನ ಮತ್ತು ಇಂಡಿಯಾ ಬಾರ್ಡ್ರಲ್ಲಿ ಅವಾಗಲಿಂದನೂ ಸೈನಿಕರ ನಡುವೆ ಕಚ್ಚಾಟಗಳು, ಆ ಗುಂಪು ಘರ್ಷಣೆಗಳು ಆಗ್ತಾ ಇದ್ದವು ಕಾಶ್ಮೀರದಲ್ಲೂ ಕೂಡ. ಬಟ್ ಈಗಿನ ನೀವು ನೋಡ್ದಂಗೆ ಅವರಿಗೆ ಹೋಗಿ ಒಂದು ಪ್ರತಿಯುತ್ತರವನ್ನು ಕೊಡೋದಾಗಿರ್ಬೋದು, ಅದನ್ನು ಇನ್ನೊಂದು ಚಾಣಕ್ಯ ನಡೆ ಅಂತಂದರೆ ಆ ಸಮಯದಲ್ಲಿ ಯಾವಾಗ ಸರ್ಜಿಕಲ್ ಇವರು ಪುಲ್ವಾಮಾದ ದಾಳಿ ಆಗಿತ್ತು, ಪಾಕಿಸ್ತಾನದವರು ತುಂಬ ರೆಡಿಯಾಗಿದ್ದರು ಯುದ್ಧಕ್ಕೆ. ಯಾಕಂದರೆ ಗೊತ್ತು, ನಾವು ಯಾರಿಗಾದ್ರೂ ಇವಾಗ ಹೊಡೆದಿರ್ತೀವಿ ಅಂದರೆ ಹೊಡೆದಿರೋರು ಕೂಡ ಹೊಡಿಯೋಕ್ಕೂ ಮುಂಚೆನೆ ಅಲ್ಲೇ ಗೊತ್ತಿರ್ತಾರೆ, ಅವ್ರು ಹೊಡೆದ್ರೆ ನಮಗೆ ವಾಪಸ್ ಹೊಡಿತಾರೆ, ನಾವು ಹೊಡಿಯೋಕೆ ರೆಡಿ ಇರಬೇಕು ಅಂತ. ಬಟ್ ಆದರೆ ಮೋದಿ ಅವರು ಒಂದು ಚಾಣಕ್ಯ ನಡೆಯೇನು ಅಂದರೆ ಹೊಡೆದಾಗ ಸುಮ್ಮನೆ ಇದ್ದು ಅವರನ್ನೇ ಒಂದು ಕನ್ಫ್ಯೂಸಂಗ್ ಮಾಡಿ ಆಮೇಲೆ ಅವ್ರಿಗೆ ಗೊತ್ತಿಲ್ಲದಿರೋ ರೀತಿ ಪ್ರತ್ಯುತ್ತರವನ್ನು ಕೊಟ್ರಲ್ಲ ಸರ್, ಅದು ಎಲ್ಲ ಭಾರತೀಯರು ಅಂತ ಒಂದು ಮೆಚ್ಚು ಎದೆಗಾರಿಕೆ ಅಂತ ಮೆಚ್ಚುವಂಥ ವಿಷಯ ಅದು. ಸೊ ದೇಶದ ರಕ್ಷಣೆ ಇಂಪಾರ್ಟೆಂಟು, ರಾಜ್ಯ ಯಾಕಂದರೆ ರಾಜಕೀಯ ಅಂತಂದ್ರೇ ಅದು ಒಲಸು ಸರ್, ಅದರಲ್ಲಿ ಮೋದಿ ಅವರಾಗಿರ್ಬೋದು ಅಂತ ರಾಜಕೀಯನೇ ಒಲಸು. ಅದರಲ್ಲಿ ಒಂದು ಮಾದ ಇದೆ, ಡೆಮೋಕ್ರಸಿ ಇಸ್ ದಿ ಬೆಸ್ಟ್ ಅಮಂಗ್ ದ ವರ್ಸ್ಟ್. ನಿಮ್ಮ ಪ್ರಕಾರ ಮೋದಿ ಓಕೆ, ಆದರೆ ಹಿಂದೆ ಇರೋ ಜನಗಳು ಸ್ವಲ್ಪ ರಾಜಕೀಯದಲ್ಲಿ ಕುತಂತ್ರಗಳಿರ್ತಾರೆ. ಹೌದು ಸರ್, ಯಾಕಂತಂದ್ರೆ ಇಡೀ ಇರೋಂಥ ಪ್ರಜಾ ಇದರಲ್ಲೇನೆ ಡೆಮೋಕ್ರಸಿ ಇಸ್ ದ ಬೆಸ್ಟ್ ಅಮಂಗ್ ದ ವರ್ಸ್ಟ್ ಅಂತ ಒಂದು ಮಾತಿದೆ. ಸೊ ಇರೋದ್ರಲ್ಲಿ ಇರೋ ರಾಜಕಾರಣಿಗಳಲ್ಲಿ ಮೋದಿ ಸರ್ಟ್ ಇಸ್ ದ ಬೆಸ್ಟ್ ಅಮಂಗ್ ದ ವರ್ಸ್ಟ್ ಅಂತ. ಸೊ ಮೋದಿ ಆಯ್ಕೆ, ನಮ್ಮ ಆಯ್ಕೆ. ಈಗ ನಿಮ್ಮ ಮೈಸೂರಿಗೆ ಬರೋದಾದ್ರೆ ಪ್ರತಾಪ್ ಸಿಂಹ ಅವರು ಬಿಜೆಪಿ ಕಡೆಯಿಂದ ಬಂದಿದ್ದಾರೆ, ಅದೇ ರೀತಿ ಬಿಜೆಪಿಯಲ್ಲೇ ಒಂದು ರೀತಿ ಗೆದ್ದು ಜಯಭೇರಿಯನ್ನು ಬಾರಿದಂಥ ಹಳೆ ಹುಲಿ ಈಗ ಕಾಂಗ್ರೆಸ್ನಲ್ಲಿದೆ ವಿಜಯಶಂಕರ್ ಅವರು, ಅವರಿಬ್ಬರಲ್ಲಿ ಯಾರು ನಿಮ್ಮ ಆಯ್ಕೆ ಸರ್? ಪ್ರತಾಪ್ ಸಿಂಹ ಅವರು ಸರ್. ವಿಜಯಶಂಕರ್ ಏನಕ್ಕೆ ಅಂದರೆ ನೀವೇ ಆಲ್ರೆಡಿ ಹೇಳಿದ್ರಲ್ಲ, ಬಿಜೆಪಿಯಿಂದ ಇದ್ದು ಕಾಂಗ್ರೆಸ್ಗೆ ಬಂದಿದ್ದಾರೆ ಅಂತ. ಮೀನ್ಸ್ ಇವ ಅವಕಾಶವಾದಿ ಒಂದು, ಯಾಕಂದ್ರೆ ನೆಕ್ಸ್ಟ್ ನಾಳೆಗೆ ಇಲ್ಲಿಂದ ಇನ್ನೆಲ್ಲರ ಅವಕಾಶ ಸಿಗ್ತಾರೆ ಅಂದರೆ ಹಂಗೆ ಬಿಟ್ಟು ಹೋಗ್ತಾರೆ. ಯಾಕಂತಂದರೆ ಇವರು ದುಡ್ಡು ನೋಡ್ಬೋದು, ಅವ್ರ ಅಧಿಕಾರ ನೋಡ್ಬೋದು, ಬಟ್ ಪ್ರತಾಪ್ ಸಿಂಹ ಅವ್ರು ಏನಾಗಿರ್ಬೋದು ಗೊತ್ತಿಲ್ಲ, ಕೊಡಗು ಸಂತ್ರಸ್ತರ ಟೈಮಲ್ಲಿ ತುಂಬ ನಿಂತ್ಕೊಂಡು ಓಡಾಡಿದ್ದಾರೆ. ಮೋರ್ ಓವರ್ ಬಿಜೆಪಿ ನಾವು ಅವ್ರನ್ನ ವ್ಯಕ್ತಿನ ನೋಡೋ ಜೊತೆಗೆ ಮೋದಿನ ನೋಡಿ ಕೂಡ ಸಬ್ ಹೋದ ಸಲ ಪ್ರತಾಪ್ ಸಿಂಹ ಅವರು ಕೂಡ ಅವ್ರು ಯಾವುದೇ ಬ್ಯಾಕ್ಗ್ರೌಂಡ್ ನೋಡಿ ಅವ್ರು ಯಾವುದೇ ಸಾಧನೆಗಳು ಮಾಡಿ ಗೆದ್ದಿಲ್ಲ, ಮೋದಿ ಅಲ್ಲಿಂದನೇ ಗೆದ್ದಿರೋದು. ಈ ಸಲ ಅದನ್ನು ಉಳಿಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಇನ್ನೊಂದು ಚಾನ್ಸ್ ಕೊಡ್ತೀವಿ, ಇದೇ ಚಾನ್ಸಿಗೆ ನಿಲ್ಸೋದು ಬೇಡ ಅಂತ ಸರ್.